ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ಅಡುಗೆ. ಸೊ ನಾವಿವತ್ತು ಮರ್ಶುಮ್ ಕರಿ ಅಥವಾ ಅಣಬೆ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕಾಳುಮೆಣಸು, ಗೋಡಂಬಿ, ಸ್ವಲ್ಪ ಗಸಗಸೆ, 1 ಕಪ್ಪಾಗಷ್ಟು ತೆಂಗಿನ ತುರಿ, ಟೊಮೆಟೊ, ಒಗ್ಗರಣೆಗೆ ಆಯಿಲು, ಸಾಸಿವೆ, ಕರಿಬೇವು ಸೊಪ್ಪು. ನಾವೀಗ ಇದನ್ನೆಲ್ಲನೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನು ಒಂದು ಬಾಣಲಿಗೆ 1 ಟೀಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ, ಶುಂಠಿ, ಕಾಳುಮೆಣಸು, ಗೋಡಂಬಿ, ಸ್ವಲ್ಪ ಗಸಗಸೆ. ಸೊ ಇದೆಲ್ಲನೂ ಹಾಕ್ಕೊಂಡು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಟೊಮೆಟೊ ಹಾಕ್ಕೊಳ್ಳೋಣ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಸೊ ನಾವಿವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲನೂ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಸೊ ಅದಕ್ಕೆ ನಾವು 1 ½ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1 ಕಪ್ಪು ತೆಂಗಿನ ತುರಿ ಆಗಲೇ ತುರ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಸೊ ಈ ಥರ ಎಲ್ಲನೂ ರುಬ್ಕೊಂಡಿದ್ದೀನಿ. ಮರ್ಶ್ರೂಮ್ನ ಆಲ್ರೆಡಿ ನಾನು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು ಆಯಿಲ್ ಹಾಕಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ 1 ಸ್ಪೂನು ನಾನು ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಅದಕ್ಕೆ. ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಒಂದು ಸಣ್ಣಗೆ ಇರೋದೊಂದು ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ನಾನು ತೊಳೆದಿಟ್ಕೊಂಡಿರೋಂತಹ ಮರ್ಶ್ರೂಮ್ನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ್ಮೇಲೆ 1-3 ಮಿನಿಟ್ಸು ಸೊ ಅದು ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಉಪ್ಪು ಹಾಕೋದ್ರಿಂದ ಆ ಮರ್ಶ್ರೂಮ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಇದರಲ್ಲೇ ನೀರು ಬಿಟ್ಕೊಳುತ್ತೆ, ಹಂಗಾಗಿ ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಉಪ್ಪಲ್ಲೇ 1-2-3 ಮಿನಿಟ್ಸ್ ಅದು ಫ್ರೈ ಆಗಿ ಆಯಿಲಲ್ಲಿ ಇಷ್ಟು ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನಾನು ಆಗಲೇ ರುಬ್ಬಿರೋಂಥ ಕಾರನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ರುಬ್ಬಿಟ್ಕೊಂಡಿರೋಂಥ ಕಾರ ಇದು. ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಚಮಚ ಆಗೋಷ್ಟು ನಾನು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗ ಪೌಡ್ರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಾದರೆ 1-5 ಮಿನಿಟ್ಸು ಬೆಂದರೆ ಸಾಕಾಗುತ್ತೆ. ಸಾಂಬಾರು ಕುದೀತಾ ಇದೆ. ಸೊ 5 ಮಿನಿಟ್ಸ್ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ದೀನಿ. ಸಾಂಬಾರು ಆಗಿದೆ. ಸೊ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಸೊ ಇದು 1-15 ಮಿನಿಟ್ಸಲ್ಲಿ ನಾವು ಮಾಡ್ಬೋದು. ಫೈನಲಿ ಮರ್ಶ್ರೂಮ್ ಕರಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.